ಆ ಮಹಾನುಭಾವನನ್ನ ನಾವು ನೆನೆಸಿಕೊಂಡು ಆತನ ವೀರವಾಣಿಯನ್ನ ಕೇಳುವಂಥ ವಿಶೇಷವಾದ ಪ್ರಸ್ತುತಿ ಕೇಳೋಣ. ಪರಿಮಿತ ಉತ್ಸಾಹ ಬೇಕು, ಅನಂತ ಶಕ್ತಿ ಬೇಕು, ಅಸೀಮ ಧೈರ್ಯ ಬೇಕು ಮತ್ತು ಅಪಾರ ಸಹನೆ ಬೇಕು. ಆಗ ಮಾತ್ರವೇ ದೊಡ್ಡ ದೊಡ್ಡ ಕಾರ್ಯಗಳು ಕೈಗೊಡುವು. ಅವರ ಮಾತುಗಳ ತವ ತಿಳಿದು ಮುನ್ನಡೆವವರೇ
ನಿಮ್ಮಲ್ಲಿ ಪ್ರಚಂಡ ಛಲವಿರಬೇಕು, ಪ್ರಬಲ ಇಚ್ಛಾಶಕ್ತಿ ಇರಬೇಕು. ನಾನು ಮಾರಿದಿಯನ್ನೇ ಹೀರಿಬಿಡುತ್ತೇನೆ ಎನ್ನುತ್ತಾನೆ ಛಲವಾದಿ. ನನ್ನ ಇಚ್ಛಾ ಮಾತ್ರದಿಂದ ಪರ್ವತಗಳು ಪುಳಿಪುಳಿಯಾಗುವುವು ಎನ್ನುತ್ತಾನೆ ಅವನು. ಈ ಬಗೆಯ ಛಲವಿರಲಿ ನಿಮ್ಮಲ್ಲಿ, ಈ ಬಗೆ ಇಚ್ಛಾಶಕ್ತಿ ಇರಲಿ ನಿಮಗೆ. ಶ್ರಮವಹಿಸಿ ದುಡಿಯಿರಿ, ನೀವು ಗುರಿ ಸೇರುವುದು ಖಂಡಿತ. ಸ್ವಾಮಿ ವಿವೇಕಾನಂದರ ಅದ್ಭುತ ಚರಿತೆಯ ಓದಿದ ಮಕ್ಕಳೇ ಜಾಣರು. ಸ್ವಾಮಿ ವಿವೇಕಾನಂದರ ಅದ್ಭುತ ಚರಿತೆಯ ಓದಿದ ಮಕ್ಕಳೇ ಜಾಣರು. ಅವರ ಮಾತುಗಳ ಅರ್ಥವ ತಿಳಿದು ಮುನ್ನಡೆವರೇ ಶೂರರು. ಅವರ ಕಾಳೆಯಂತೆ ಮೊಳಗಿರಿ, ನಿಮ್ಮಲ್ಲಿ ಯಾವ ಪಾಪವೂ ಇಲ್ಲ, ನಿಮಗೆ ಯಾವ ದುಃಖವೂ ಇಲ್ಲ. ಅನಂತ ಶಕ್ತಿಯ ಗಣಿ ನೀವು ಹೇಳಿ ಎದ್ದೇಳಿ, ನಿಮ್ಮಲ್ಲಿರುವ ದಿವ್ಯತೆಯನ್ನು ಜಾಗೃತಗೊಳಿಸಿಕೊಳ್ಳಿರಿ ಎಂದು ಘೋಷಿಸಿ. ಸ್ವಾಮಿ ವಿವೇಕಾನಂದರ ಅದ್ಭುತವಾಣಿಯ ಮಕ್ಕಳ ಮುದ್ದಾದ ಧ್ವನಿಗಳಲ್ಲಿ ಈ ಮಾತುಗಳನ್ನು ಕೇಳಿದಾಗ ನಮ್ಮಲ್ಲಿ ರೋಮಾಂಚನ ಉಂಟಾಗಬೇಕಾದ್ರೆ, ಇನ್ನು ಸ್ವಾಮೀಜಿ ಆಡಿದಂಥ ಈ ಮಾತು ಅವರ ಧ್ವನಿಯಲ್ಲಿ ನಾವು ಆಲಿಸುವ ಹಾಗಾದರೆ ನಮ್ಮ ಒಳಗಿನ ಶಕ್ತಿ ಎಷ್ಟೊಂದು ಜಾಗೃತವಾಗುತ್ತೆ. ಅಂಥ ಒಂದು ವಿಶೇಷ ಶಕ್ತಿಯ ಗಣಿಯಾಗಿರುವಂಥ ಸ್ವಾಮಿ ವಿವೇಕಾನಂದರಿಗೆ ನಮನಗಳನ್ನು ನಾವು ಭಕ್ತಿಪೂರ್ವಕವಾಗಿ ಸಲ್ಲಿಸೋಣ.